ಏನು ಹೆಸರು ಹೇಳಿದ್ಯಾ ಅವತ್ತು? ನಾನು ನಿಮ್ಗೆ ಹೆಸರೇ ಹೇಳಿಲ್ಲ. ಆಯ್ತಾ? ಆಯಿತು. ಸಂಗೀತ. ಎಂತೆಂತ? ಸಂಗೀತ. ಎಲ್ಲಿ ಅವಳು? ಅದೆಲ್ಲ ಬೇಕಾ ನಿಮಗೆ? ಕೊಡಗಿನವಳು, ನನ್ನ ಕ್ಲಾಸ್ಮೇಟ್. ಮಳೆ ಜೋರಾಗಿ ಬರುವುದಿಲ್ಲ ಅಂತ ಕಾಣ್ತದೆ. ಏನಿಲ್ಲ, ಅರ್ಧ ಗಂಟೆಯಿಂದ ಮೆಸೇಜ್ ಬರಲಿಲ್ಲ. ಅವತ್ತು ಹೀಗೆ ಮಳೆ ಬರ್ತಾ ಇತ್ತು. ಅವಳ ಮೇಲಿರುವ ಪ್ರೀತಿಯನ್ನು ಪದಗಳಲ್ಲಿ ಹಿಡಿದಿಡುವ ತುಡಿತದಲ್ಲಿದ್ದೆ. ಅವಳ ಸೌಂದರ್ಯದ ಹಾಗೆ ಮಳೆಯ ಪ್ರತಿ ಹನಿಯೂ ನನ್ನನ್ನು ಪತ್ರ ಬರೆಯಲು ಪ್ರೇರೇಪಿಸಿತು. ಅದನ್ನು ಬರೆದಾದ ಕೂಡಲೇ ಆದ ಖುಷಿಯನ್ನು ಒಮ್ಮೆ ಯಾರಲ್ಲಾದರೂ ಹೇಳಬೇಕು ಅಂತ ಆಗ್ತಾ ಇತ್ತು. ಆದರೆ ಹೇಗೆ ಹೇಳು ಅಜ್ಜ? ಕಂಟೆಂಟಿಗೆ ಬನ್ನಿ. ಹಾಂ ಹಾಂ, ಕೇಳು ಕೇಳು. ಬರ್ದದ್ದನ್ನು ಅಪ್ಪ ನೋಡಿದರೆ ಅನ್ನೋ ಭಯ, ಆದರೆ ಮೂರನೇ ಕ್ಲಾಸಿನ ತಮ್ಮನಿಗೆ ಅದು ಅರ್ಥ ಆಗಲಿಕ್ಕಿಲ್ಲ ಅನ್ನೋ ಧೈರ್ಯ ಇತ್ತು. ಪತ್ರ ಬರೆಯುವವರೆಗೆ ಅದನ್ನು ಬರೆಯುವುದು ಹೇಗೆ ಅನ್ನೋ ಮಂಡವೆಚ್ಚ, ಬರ್ದಾದ ಮೇಲೆ ಅದು ಹೇಗೆ ಕೊಡುವುದನ್ನು ಮಂಡವೆಚ್ಚ, ಕೊನೆಗೆ ಉಳ್ದದ್ದು ಅದೊಂದೇ ದಾರಿ. ಸಾಕು ಸಂಯಮದಲ್ಲಿ ಅಡುಗೆ ಸಾಯ್ತೆ ಮಾರೆ. ನೀವು ಮನಸ್ಸು ಮಾಡದಿದ್ರೆ ಸಾಯ್ತಾನೆ. ಅಂತ ಹೇಳು. ಈ ಲೆಟರ್ ಒಂದು ಭಾಗಿರತಿ ಕೊಡ್ತೀರಾ? ಏ ಹೋಗ, ಅದೆಲ್ಲ ಆಗುದಿಲ್ಲ. ಏ ನಾರಾಯಣ, ನಿಲ್ಲ. ಎಂತ ಉಮೇಶ, ನೀನು ಹೋಗು. ಸರಿ, ಈ ಲೆಟರ್ ಒಂದು ಭಾಗಿರತಿ ಕೊಡ್ತೀಯಾ? ಆ ಎಂತದ ನಿಮ್ದು, ಜೋರುಂಟ ಅಂತಲ್ಲ. ಹಾಗೆಂತ ಇಲ್ವಾ, ಸುಮ್ಮನೆ ಆಗುದಿಲ್ಲ. ಲಕ್ಷ್ಮೀ ಹೋಟ್ಲಿದ್ದು ಗೋಲಿ ಬೆಜಬೇಕು. ಬೇಡ ಬೇಡ, ನೀನು ಹೋಗು. എന്താടാ ലെറ്റർ? ലെറ്റർ ഓട പോടാ, വീട്ടിൽ പോടാ. ഹേ ഉമേശ. ഓ, ഈ ലെറ്റർ ഒന്ന് ഭാഗ്യരത്തി കൊടുക്കോ. ആകില്ല. ശാലെ ഹിന്ദുഗടെ മൊന്നെ യാരോ ബീഡി എഴുത്തിദ്ദല്ല. ಲೆಟ್ರಲ್ಲ, ಭಾಗಿರಥಿಗಲ್ಲ ಕೊಡುವ ಮರ, ದೊಡ್ಡ ವಿಷಯನದು. ರಿಪ್ಲೈ ಬಂತ ಅಜ್ಜ? ನನ್ನಂತ ಹ್ಯಾಂಡ್ಸಮ್ ಹುಡುಗ ಲೆಟ್ರ್ ಕೊಟ್ಟ ಮೇಲೆ ರಿಪ್ಲೈ ಮಾಡದೆ ಇರ್ತಾರ? ಸಾಕು ಸಾಕು. ರಿಪ್ಲೈಗಳು ಮತ್ತೆ ಬರ್ತಾನೇ ಇತ್ತು, ಆದರೆ ಬರುವ ದಾರಿ ಬೇರೆ ಆಗಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದ್ರೆ ನಮ್ಮ ಲವ್ ಲೆಟ್ರ್ ನೋಟಿಸ್ ಬೋರ್ಡ್ನಲ್ಲಿ ಡಿಸ್ಪ್ಲೇ ಆಗ್ತಿತ್ತು. ಪುಣ್ಯಕ್ಕೆ ಹಾಗೆ ಆಗಲಿಲ್ಲ. ಅಷ್ಟು ಲೆಟ್ರಲ್ಲಿ ಯಾವುದಾದ್ರೂ ಒಂದು ಉಂಟಾ ನಿಮ್ಮಲ್ಲಿ? ಭಾಗೀರಥಿ, ನೀನು ಎದುರಾದಾಗಲೆಲ್ಲ ನನ್ನ ಪ್ರೇಮವನ್ನು ನೀವೇದಿಸಿಬಿಡಬೇಕು ಎಂದು
ಹಲವು ಬಾರಿ ತೀರ್ಮಾನಿಸಿ ಹಾಗೆ ಮಾಡಲಾರದೆ ಸೋತಿದ್ದೇನೆ. ನನ್ನೆಲ್ಲ ಭಾವನೆಗಳನ್ನು ಮಾತಿನಲ್ಲಿ ತಿಳಿಸಲು ಸಾಧ್ಯವಿಲ್ಲವೆಂಬ ಭಯದಿಂದಲೋ ಏನೋ ಪತ್ರ ಬರೆಯಲು ತೊಡಗಿದೆ. ಮನದ ಮಾತೆಲ್ಲವನ್ನೂ ತಿಳಿಸಿಬಿಡಬೇಕೆಂಬ ತೀವ್ರತೆಯಲ್ಲಿ ಬರೆಯುತ್ತಿದ್ದೇನೆ. ಈ ಪತ್ರವನ್ನು ಬರೆಯಲು ಬೇಡವೋ ಎಂದು ಸಾವಿರ ಬಾರಿ ಯೋಚಿಸಿದ್ದೇನೆ. ಅಮಾವಾಸ್ಯೆಯ ಕತ್ತಲಲ್ಲಿ ಭಯವಿಲ್ಲದೆ ಹರದಾರಿ ನಡೆದು ಕುರಿಮುಟ್ಟಬಲ್ಲೆ. ಈ ಬಿಳಿಹಾಳೆಯ ಬೆಳಕಲ್ಲಿ ಸಾಗಿ ನಿನ್ನ ಮನ ಮುಟ್ಟುವುದು ಕಷ್ಟ. ನಿನ್ನ ಕಣ್ಣಂಚಲ್ಲಿ ಮಿಂಚು ಹೊಳೆದರೆ ಒಲಿಸಿಕೊಳ್ಳುವ ಕೆಲಸ ನನ್ನದು. ನೀನೊಮ್ಮೆ ಗುಡುಗಿದರೆ ತೊಡಗುವ ಕೆಲಸ ನನ್ನದು. ಒಮ್ಮೆ ಪ್ರೀತಿ ಮಳೆ ಸುರಿಸಿದರೆ ನೀನು ನೆನೆಯುವ ಕೆಲಸ ನನ್ನದು. ನಿನ್ನನ್ನು ಕದ್ದು ಕದ್ದು ನೋಡುವುದು, ನಿನ್ನ ಮೇಲೆ ನನ್ನ ಗಮನ ಇಲ್ಲ ಎನ್ನುವ ಹಾಗೆ ನಟಿಸಿದ್ದೆಲ್ಲವೂ ನನ್ನ ಪ್ರೀತಿಯ ಲಕ್ಷಣವೆಂದೇ ಭಾವಿಸಿದ್ದೇನೆ. ಬರೆದ ಕವನವನ್ನು ಪರಿಭಾವಿಸುವ ಸಹೃದಯನೊಬ್ಬ ಸಿಗುತ್ತಾನೆನ್ನುವ ಕವಿಯ ಹುರುಪಿನಂತೆ ಮಳೆ ಮೇಘಗಳಿಂದ ಮಳೆಯ ಮುನ್ಸೂಚನೆಯನ್ನು ಅರ್ಥೈಸಿಕೊಂಡು ಕುಣಿಯುವ ನವಿಲಿನ ಉತ್ಸಾಹದಂತೆ ನನ್ನ ಪತ್ರವನ್ನು ಓದಿ ನನ್ನ ಪ್ರೇಮವನ್ನು ಒಪ್ಪಿಕೊಳ್ಳುತ್ತೀ ಎನ್ನುವ ನಂಬಿಕೆಯಿಂದ ಬರೆಯುತ್ತಿದ್ದೇನೆ. ಒಲವು ತುಂಬಿದ ನದಿಯಲ್ಲಿ ನಿನ್ನ ಚೆಲುವು ಹರಿಯುತ್ತಿದೆ. ಗೆಲುವು ಮೂಡಿದ ಕಣ್ಣಲ್ಲಿ ನಿನ್ನ ಸ್ನೇಹ ಹೊಳೆಯುತ್ತಿದೆ. ನಗು ಅರಳದೆ ಘಮವೆಲ್ಲಿದೆ, ಬಗೆಹರಿಯದೆ ಸುಖವೆಲ್ಲಿದೆ. ಹನಿ ಮಳೆಯ ಜಾಡಲ್ಲಿ ಸಿಹಿ ಕನಸು ಇಳೆಯಲಿ.